ಇನ್ನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಬೇರೆ ಬೇರೆ ಪಕ್ಷಗಳು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳೋದು ಇದೀಗ ಸಹಜ ಅನ್ನೋಷ್ಟರ ಮಟ್ಟಿಗೆ ದಿನಕ್ಕೊಂದು ಪಕ್ಷಗಳು ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾ ಇದೆ. ಒಂದು ಕಡೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಾಕಷ್ಟು ಜನ ಬಂದು ಮುಗಿವಿದ್ರು, ತದನಂತರ ಒಬ್ಬೊಬ್ಬರಾಗಿ ಹಿಂದೆ ಸರಿತಾ ಹೋದ್ರು. ಇದೀಗ ಇಂಡಿಯಾ ಮೈತ್ರಿಕೂಟದಲ್ಲಿ 3-4 ಪಕ್ಷಗಳು ಉಳಿದುಕೊಂಡಿದೆ. ಆದ್ರೆ ಇತ್ತ ಕಡೆ ಎನ್ಡಿಎ ಸರ್ಕಾರ ಮತ್ತಷ್ಟು ವಿಸ್ತೃತಗೊಳ್ತಾ ಹೋಗ್ತಾ ಇದೆ ಅನ್ನುವಂತಹ ಮಾತನ್ನ ಇಲ್ಲಿ ಗಮನಿಸಲೇಬೇಕಾಗಿತ್ತು. ಇದೀಗ ಆ ಒಂದು ಲಿಸ್ಟ್ಗೆ ಎನ್ಡಿಎ ಮೈತ್ರಿಕೂಟಕ್ಕೆ ಅಥವಾ ಬಿಜೆಪಿ ಜೊತೆಗೆ ಕೈ ಸೇರಿಸೋದಕ್ಕೆ ಒಡಿಶಾದ ಮುಖ್ಯಮಂತ್ರಿ ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ನವೀನ್ ಪಟ್ನಾಯಕ್ ರವರು ಅನ್ನುವಂತಹ ಮಾತುಗಳು. ಯಾಕೆಂದ್ರೆ ಅವರ ಬಿಜೆಡಿ ಏನಿದೆ ಅಥವಾ ಬಿಜು ಜನತಾದಳ ಅನ್ನುವಂತಹ ಪಕ್ಷ ಏನಿದೆ, ಆ ಪಕ್ಷ ಇದೀಗ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ, ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾ ಇದೆ, ಜೊತೆಗೆ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಯನ್ನ ಒಟ್ಟಿಗೆ ಸೆಣಸಾಡ್ಲಿದೆ ಅಥವಾ ಮುಂದೆ ಹೆಜ್ಜೆ ಇಡಲಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ.